ತುಮಕೂರು ಸಂಸದ ಬಸವರಾಜು ವಿರುದ್ಧ ಸಚಿವ ಶ್ರೀನಿವಾಸ ವಾಗ್ದಾಳಿ ನಡೆಸಿದ್ದಾರೆ. ಗಂಗೆ ಶಾಪದಿಂದ ಗೌಡರಿಗೆ ಸೋಲು ಅಂತ ಬಸವರಾಜ್ ಏನ್ ಹೇಳಿಕೆಯನ್ನ ಕೊಟ್ಟಿದ್ರು, ಇದಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಸಚಿವ ಶ್ರೀನಿವಾಸ್. ಬಸವರಾಜು ಓರ್ವ ಬಫೂನ್, ಅವನ ಕೈಯಲ್ಲಿ ಏನೂ ಮಾಡಲು ಆಗಲ್ಲ. ಗಂಗೆ ಶಾಪದಿಂದ ಗೌಡರಿಗೆ ಸೋಲು ಅಂತ ಹೇಳಿದ್ದ ಬಸವರಾಜುಗೆ ಈಗ ಶ್ರೀನಿವಾಸ ತಿರುಗೇಟನ್ನ ಕೊಡ್ತಿದ್ದಾರೆ. ಬಸವರಾಜು ಓರ್ವ ಬಫೂನ್, ಅವನ ಕೈಯಲ್ಲಿ ಏನೂ ಮಾಡಲು ಆಗಲ್ಲ. ಮೋದಿ ಹವಾ ಹೇಮಾವತಿ ಹೆಸರಲ್ಲಿ ಮೂರ್ಖರನ್ನಾಗಿ ಮಾಡಿ ಗೆದ್ದಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲೂ ಗೆಲ್ಲುವ ಅರ್ಹತೆ ಬಸವರಾಜ್ಗಿಲ್ಲ ಅಂತ ಸಚಿವ ಶ್ರೀನಿವಾಸ್ ವಾಗ್ದಾಳಿ ನಡೆಸಿದ್ದಾರೆ. ಬಸವರಾಜ್ ಗೆಲ್ಲಿಸಿದಿರಿ, ಹಾಗಾಗಿ ದೇವೇಗೌಡರು ಸೋಲಿಸಿರೋದು ನಾನು ಅಲ್ಲ ಅವರು ಅಲ್ಲ, ಈಗ ಗಂಗಾ ಮಾತೆ ಶಾಪ ಗೊತ್ತಿಲ್ಲ. ಹೇಮಾವತಿ ಗಂಗಾ ಮಾತೆ ದ್ವೇಷ ಇಲ್ಲ, ದ್ವೇಷನೇ ಇಲ್ಲಪ್ಪ. ಇದು ಮಾಡೋ ಸಾಧ್ಯತೆ ನೋಡ್ರಿ, ಬಸವರಾಜ್ ಗೆಲ್ಲಿಸಿದಿರಿ, ಹಾಗಾಗಿ ದೇವೇಗೌಡರು ಸೋಲಿಸಿರೋದು ನಾನು ಅಲ್ಲ ಅವರು ಅಲ್ಲ, ಈಗ ಗಂಗಾ ಮಾತೆ ಶಾಪ ಗೊತ್ತಿಲ್ಲ. ಹೇಮಾವತಿ ಗಂಗಾ ಮಾತೆ ದ್ವೇಷ ಇಲ್ಲ, ದ್ವೇಷನೇ ಇಲ್ಲಪ್ಪ. ಇದು ಮಾಡೋ ಸಾಧ್ಯತೆ ಚಾನಲ್ ಕ್ಲೀನ್ ಮಾಡೋಕ್ಕೆ ಹಾಕಿದೀವಿ, ಒಡೆಯನ್ ಮಾಡೋಕ್ಕೆಲ್ಲ ಹಾಕಿದೀವಿ. ಚಾನಲ್ ಮೇಲೆ ಹೋಗಿ ಬಂದ್ಬಿಟ್ರೆ ಚಾನಲ್ ಕ್ಲೀನ್ ಆಗ್ಬಿಡ್ತಾ? ಮನೆ ಹೇಳಿದ್ರು ಇದು ನೀರು ಬಿಡಿಸ್ತೀನಿ, ಯಾರು ಓದಿತಾರೆ ನೋಡ್ತಾ ಇದ್ದೀನಿ ನಾನು, ಎಲ್ಲಿ ಓದಿತಾರೆ, ಯಾರು ಓದಿತಾರೆ, ಎಲ್ಲಿ ಬಿಡಿಸ್ತಾರೆ. ಯೋಜನೆಗಳು ಕೇಳಿದೆ ನೀವು, ಅದು ಕೇಳಿದ್ರೆ ದೊಡ್ಡ ಆಶ್ಚರ್ಯ ಆಗುತ್ತೆ. ಇವೆಲ್ಲ ಸುಮ್ಮನೆ ಬಫನ್, ದೊಡ್ಡ ಬಫನ್, ಆ ಮನುಷ್ಯನೇ ಬಫನ್. ಅವನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಿದರೆ ತಿರ್ಗಾ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ, ಒಂದೂ ಮಾಡಲ್ಲ. ನಾನು ಅವ್ರು ಹಿಂದಿದ್ದನು, ನಾನು ಹಿಂದೆ ಅವ್ರ ಜೊತೆ ಕೆಲಸ ಮಾಡಿದ್ದಂಥವನು. ಅವನ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ಎದುರಿಕೊಂಡಿರ್ಸಿ ಮಾತಾಡಲಿ ನನಗೆ, ಆಯಿತು ಜಿಲ್ಲೆ ಒಳಗೆ ಏನು ಮಾಡಿದ್ದೆ ನೀನು, ನೀನು ಬೇಳ್ ಮಾಡ್ತಕ್ಕಂಥದ್ದು ಒಂದು ಒಂದೇ ಒಂದು ಕೆಲಸ ಮಾಡಿಬಿಟ್ಟು ತೋರಿಸಿ. ಈಗ ಲಕ್ಕಪ್ಪನವರು ಎಚ್ ಎಂ ಟಿ ತಂದರು, ಎಚ್ ಎಂ ಟಿ ಮುಗಿದೋಯ್ತು. ಸರಿನ ತಪ್ಪು ಹೋರಾಟ ಮಾಡಿ ಇಶ್ರೋ ಇದನ್ನು ಮುದ್ದನಮೇಗೌಡರು ಪ್ರಾರಂಭ ಮಾಡಿಸಿದ್ರು. ಇವ್ರ ಕೈಯಲ್ಲಿ ಏನು ಮಾಡ್ಸೋಕ್ಕಾಗಿದೆ? ಒಂದು ಏನಾದರೂ ಕೆಲಸ ಮಾಡೋಕ್ಕೆ ಸುಮ್ಮನೆ ಇವರು ಈ ಹೇಮಾವತಿನೇ ದೊಡ್ಡ ಅವರಿಗೆ ವರದಾನ. ಹೇಮಾವತಿ ಇಲ್ದಿದ್ರೆ ಈ ವೈಗೆ ಮೋದಿ ಅವ ಇಲ್ದಿದ್ರೆ, ಹೇಮಾವತಿ ಇಲ್ದಿದ್ರೆ ಈ ವೈನ ಈ ಜಿಲ್ಲೆಯ ಜನ ಯಾವುದೇ ಕಾಣಕ್ಕೂ ಎಲ್ಲೂ ಗ್ರಾಮ ಪಂಚಾಯತಿಲೂ ಗೆಲ್ಸಲ್ಲ. ಅಂಥ ಯೋಗ್ಯತೆ ಇಲ್ಲದೆ ನಾವು ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಹಾಕ್ಬೇಕು, ರೇವಣ್ಣ ಬಗ್ಗೆ.